ಕೆಳಗಿನ ಜೋಡಿಗಳನ್ನ ನೋಡ್ತಾ ಹೋದರೆ ಇದರಲ್ಲಿ ಯಾವುದು ಸರಿ ಇದೆ ಅಂತ ಕೇಳ್ತಾ ಹೋಗಿದ್ದ. ಇಲ್ಲಿ ರಾಮ್ಪ್ರಸಾದ್ ಬಿಸ್ಮಿಲ್ಲಾ ಕೊಟ್ಬಿಟ್ಟು ಅವನು ದ್ವಿತೀಯ ಲಾಹೋರಿ ಪಿತೂರಿ ಪ್ರಕರಣ, ಸೂರ್ಯಸಾನು ಸೂರ್ಯಸೇನ್ ಅವರು ಚಿತ್ತಗಾಂಗ್ ಪ್ರಕರಣ, ಭಗತ್ ಸಿಂಗ್ ಅವ್ರದ್ದು ಕಾಕೋರಿ ಪಿತೂರಿ, ಚಂದ್ರಶೇಖರ್ ಆಜಾದ್ದು ದೆಹಲಿಯ ಬಾಂಬ್ ಪ್ರಕರಣ ಅಂತ ಕೇಳಿದ್ದ. ಗೆಳೆಯರೇ, ಇಲ್ಲಿ ಸರಿಯಾದ ಉತ್ತರ ಸೂರ್ಯಸೇನ್ ಚಿತ್ತಗಾಂಗ್ ಪ್ರಕರಣ. ಸೂರ್ಯಸೇನ್ ಅವ್ರದ್ದು ಚಿತ್ತಗಾಂಗ್ ಪ್ರಕರಣ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೂರ್ಯಸೇನ್ ಚಿತ್ತಗಾಂಗ್ ಪ್ರಕರಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಗೆಳೆಯರೇ, 11 ಪ್ರಾಂತ್ಯಗಳಿರ್ತವೆ. ಆ 11 ಪ್ರಾಂತ್ಯಗಳಲ್ಲಿ ಮ್ಯಾಕ್ಸಿಮಮ್ ಅಂದರೆ 7 ಪ್ರಾಂತ್ಯಗಳಲ್ಲಿ ಸರ್ಕಾರ ರಚಿಸಲ್ಪಟ್ಟಿದ್ದು ಯಾವಾಗ? 7ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. 11 ಪ್ರಾಂತ್ಯಗಳಲ್ಲಿ 7 ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಬಂದಿತ್ತು 1937 ಜುಲೈ 1937. ಗೆಳೆಯರೆ, ಅದೇ ರೀತಿಯಾಗಿ ಇನ್ನೊಂದು ಜೋಡಿಕೆ ಕೊಟ್ಬಿಟ್ಟು ಯಾವ ಜೋಡಿ ಸರಿಯಾಗಿದೆ ಅಂತ ಕೇಳಿದ್ರೆ, ಇಲ್ಲಿ ಚೆಲ್ಸ್ಫೋರ್ಡ್ ಸುಧಾರಣೆಗಳು ರೌಲಟ್ ಕಾಯಿದೆ. ಚೆಲ್ಸ್ಫೋರ್ಡ್ ಸುಧಾರಣೆಗಳು ರೌಲಟ್ ಕಾಯಿದೆ, ಇದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಸಿಯೇ ಸರಿಯಾದ ಉತ್ತರ. ನೆಕ್ಸ್ಟು ಗೆಳೆಯರೆ, ಸುಭಾಷ್ ಚಂದ್ರ ಬೋಸ್ರವರು ಮುಕ್ತ ಭಾರತ ಸರ್ಕಾರವನ್ನು ಎಲ್ಲಿ ಉದ್ಘಾಟಿಸಿದರು? ಗೌರ್ಮೆಂಟ್ ಆಫ್ ಫ್ರೀ ಇಂಡಿಯಾ ಅಂತ ಕರಿತೇವೆ. ಮುಕ್ತ ಭಾರತ ಸರ್ಕಾರವನ್ನು ಸಿಂಗಾಪುರ್ನಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಉದ್ಘಾಟಿಸಿದರು. ಸಿಂಗಾಪುರ. ನೆಕ್ಸ್ಟು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ ಕರಿತೇವೆ. ಗೆಳೆಯರೆ, ಇದು ಪ್ರಶ್ನೆ, ಕೆಲವೊಂದು ಪ್ರಶ್ನೆಯಲ್ಲಿ ಕನ್ನಡದಲ್ಲೂ ಚೇಂಜ್ ಇರುತ್ತೆ. ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎನ್ನುವಂಥದ್ದನ್ನ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ ಕರಿತೇವೆ ಇಂಗ್ಲೀಷಲ್ಲಿ. ಇನ್ನು ಕನ್ನಡದಲ್ಲೂ ಸಮೇತ ಅದೇ ರೀತಿಯಾಗಿ ಅರ್ಥನ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ. ಇದನ್ನು ಜಾರಿಗೆ ತಂದಂಥವರು ಲಾರ್ಡ್ ಡಾಲೌಸಿ. ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅನ್ನು ಜಾರಿಗೆ ತಂದವರು ಲಾರ್ಡ್ ಡಾಲೌಸಿ. ಗೆಳೆಯರೆ, ರೇಗೂರ್ ಮಣ್ಣಿಗೆ ಇರುವಂತಹ ಇನ್ನೊಂದು ಹೆಸರು ಏನು? ರೇಗೂರ್ ಮಣ್ಣಿಗೆ ಇರತಕ್ಕಂತಹ ಇನ್ನೊಂದು ಹೆಸರು ಕಪ್ಪು ಮಣ್ಣು. ನೆಕ್ಸ್ಟ್, ಮಾನ್ಸೂನ್ ಶಬ್ದದ ಮೂಲ ಯಾವುದು? ಅರೇಬಿಕ್ ಭಾಷೆ. ನೆಕ್ಸ್ಟ್, ಭಾರತದಲ್ಲಿ ಅತಿ ಸಣ್ಣ ಕೇಂದ್ರಾಡಳಿತ ಪ್ರದೇಶ ಯಾವುದು? ಭಾರತದಲ್ಲಿ ನಾವು 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಕಾಣ್ತೇವೆ. ಅದರಲ್ಲಿ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಅಂತ ಕೇಳಿದ್ರೆ ನಾವು ಲಕ್ಷದ್ವೀಪ. ಇದು ಭಾರತದಲ್ಲಿ ಇರ್ತಕ್ಕಂಥ ಅತಿ ಚಿಕ್ಕ ಕೇಂದ್ರ ಆಡಳಿತ ಪ್ರದೇಶ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಕಲಂಕರಿ ಪೇಂಟಿಂಗ್ ಕೇಳಿದ್ದೇನೆ. ಈ ಕಲಂಕರಿ ಪೇಂಟಿಂಗ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಕಲಂಕರಿ ಪೇಂಟಿಂಗ್ ಸಂಬಂಧಿಸಿರುವುದು ಆಂಧ್ರ ಪ್ರದೇಶ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ನೆಕ್ಸ್ಟ್, ಗೆಳೆಯರೆ, ಭಾರತದಲ್ಲಿ ಯಾವ ರಾಜ್ಯವು ಅತಿ ದೊಡ್ಡ ಕಡಲಂಚನ್ನು ಹೊಂದಿರುವಂತಹ ಸರಿಯಾದ ಉತ್ತರ ಗುಜರಾತ್. ಗುಜರಾತ್ನ ಕಾಂಡ್ಲಾ ಬಂದರು ಇದೆಯಲ್ಲ, ಕಾಂಡ್ಲಾ ಬಂದರು, ಈ ಕಾಂಡ್ಲಾ ಎನ್ನುವಂತಹ ಕಡಲಂಚು ಅತ್ಯಂತ ದೊಡ್ಡ ಕಡಲಂಚು ಭಾರತದಲ್ಲಿ, ಅದು ಗುಜರಾತ್ ರಾಜ್ಯದಲ್ಲಿ ನಾವು ಕಾಣ್ತೇವೆ. ಗೆಳೆಯರೆ, ಇಲ್ಲಿ ಒಂದು ಕಾಯ್ದೆ ಹೇಳಿದ್ದಾನೆ. ಈ ಕೆಳಗಿನ ಕಾಯ್ದೆಯಲ್ಲಿ ಯಾವುದು ಭಾರತದ ಫೆಡರಲ್ ಕೋರ್ಟ್ ನಿರ್ಮಾಣಗೊಂಡಿದೆ? ಇಲ್ಲಿ ಆಪ್ಷನ್ಸ್ಗೂ ಕೊಟ್ಟಿದ್ದಾನೆ. ಸರಿಯಾದ ಉತ್ತರ ಮೇಲಿನ ಯಾವುದೂ ಅಲ್ಲ ಆಗುತ್ತೆ, ಯಾಕೆಂದರೆ ಇದು ಸರಿಯಾದ ಉತ್ತರ 1935 ಭಾರತ ಸರ್ಕಾರದ ಕಾಯ್ದೆ. 1935 ಭಾರತ ಸರ್ಕಾರ ಕಾಯ್ದೆ ಭಾರತ ಫೆಡರಲ್ ಕೋರ್ಟ್ ನಿರ್ಮಾಣಕ್ಕೆ ಅಸ್ತಿತ್ವವನ್ನು ಹಾಕ್ತು. ನೆಕ್ಸ್ಟ್, ಯಾವ ತಿದ್ದುಪಡಿ ಮೂಲಕ ಸಮಾಜವಾದಿ ಎಂಬ ಪದವನ್ನು ಭಾರತೀಯ ಸಂವಿಧಾನದ ಪೀಠಿಗೆಗೆ ಸೇರಿಸಲಾಯಿತು? ಸಮಾಜವಾದಿ, ಜಾತ್ಯತೀತತೆ ಮತ್ತು ಐಕ್ಯತೆ ಎನ್ನುವಂತಹ ಪದವನ್ನು 1976-42 ತಿದ್ದುಪಡಿ ಮೂಲಕ ಸೇರಿಸಲಾಯಿತು. ನೆಕ್ಸ್ಟ್ ನೋಡಿ, ನಿರ್ದೇಶನ ತತ್ವಗಳು ಇಂತಿವೆ. ರಾಜ್ಯ ನಿರ್ದೇಶನ ತತ್ವಗಳು ಅಂತ ಹೇಳ್ತೇವಲ್ಲ, ಅವು ನಾನ್ ಜಸ್ಟಿಸಿಬಲ್ ಅಂತ ಕರಿತೀವಿ. ಅಂದರೆ ನ್ಯಾಯಾಧೀನ ಅಲ್ಲದವು ಅಂತ, ನಾನ್ ಜಸ್ಟಿಸಿಬಲ್. ನೆಕ್ಸ್ಟ್, ಗೆಳೆಯರೆ, ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿಗೆ ಚುನಾಯಿತರ ಸದಸ್ಯರ ಸಂಖ್ಯೆ ಎಷ್ಟು? ವಿಧಾನ ಪರಿಷತ್ತಿನವು ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಬಿಹಾರ, 6 ರಾಜ್ಯಗಳಲ್ಲಿ ನಾವು ವಿಧಾನ ಪರಿಷತ್ತನ್ನು ಕಾಣ್ತೇವೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ವಿಧಾನ ಪರಿಷತ್ನ ಸದಸ್ಯರ ಸಂಖ್ಯೆ 75.
ಆದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಚುನಾಯಿತ ಸದಸ್ಯರ ಸಂಖ್ಯೆ. ಇಲ್ಲಿ 64 ಜನ ಚುನಾಯಿತ ಸದಸ್ಯರು ಹಾಗೂ ಅದೇ ರೀತಿಯಾಗಿ 11 ಜನ ಇಲ್ಲಿ ನಾಮನಿರ್ದೇಶಿತರು ಬರ್ತಾರೆ. ಟೋಟಲ್ 75 ಜನ ಇಲ್ಲಿ ಚುನಾಯಿತ ಸದಸ್ಯರು ಅಂತ ಕೇಳಿದರೆ ನಾವು 64 ಜನಕ್ಕೆ ಹೇಳಬೇಕಾಗುತ್ತೆ. ಗೆಳೆಯರೆ, ಇಲ್ಲೊಂದು ಪ್ರಶ್ನೆ ಹೇಳಿದ್ದಾನೆ, ಭಾರತೀಯ ಸಂವಿಧಾನವು ಯಾವುದರ ಮೂಲಕ ರಚನೆಗೊಂಡಂತಹ ಒಂದು ಸಂವಿಧಾನದ ಸಭೆಯಿಂದ ಕಾನೂನಾತ್ಮಕವಾಗಿ ರಚನೆಗೊಂಡಿತು? ಗೆಳೆಯರೆ, 1946ರ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಬರುತ್ತಲ್ವಾ, ಈ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಮುಖಾಂತರ ನಮ್ಮ ಭಾರತೀಯ ಸಂವಿಧಾನವು ರಚನೆಗೊಳ್ತು, ಕಾನೂನಾತ್ಮಕವಾಗಿ ಜಾರಿಗೆ ಬಂತು. ಎಸ್ ನೋಡಿ, ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಅತ್ಯುನ್ನತ ಮತ್ತು ಅಂತಿಮ ನ್ಯಾಯಮಂಡಳಿ, ಫೈನಲ್ ಇರದೆ ನಾವು ಸುಪ್ರೀಂ ಕೋರ್ಟ್ ಅಥವಾ ಪರಮೋಚ್ಚ ನ್ಯಾಯಾಲಯ ಅಂತ ಕರಿತೇವೆ. ಸುಪ್ರೀಂ ಕೋರ್ಟ್ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಅಂತಿಮ ನ್ಯಾಯಮಂಡಳಿ ಯಾವುದು ಅಂದರೆ ಅದು ಸುಪ್ರೀಂ ಕೋರ್ಟ್. ಗೆಳೆಯರೆ, ಕೆಳಗಿನಲ್ಲಿ ಯಾರು ಜುಲೈ 1946 ಅಲ್ಲಿ ಸ್ಥಾಪನೆಗೊಂಡಂಥ ಸಂವಿಧಾನ ಸಭೆಯಲ್ಲಿ ಸದಸ್ಯರಾಗಿರಲಿಲ್ಲ? ಗೆಳೆಯರೆ, ಮುನ್ಷಿ ಕೃಪಲಾನಿ ಮತ್ತು ವಲ್ಲಭಾಯ್ ಪಟೇಲ್ ಇವರೆಲ್ಲರೂ ಸಮೇತ 1946ರಲ್ಲಿ ಸ್ಥಾಪನೆಗೊಂಡಂತಹ ಸಂವಿಧಾನ ಸಭೆಯಲ್ಲಿ ಸದಸ್ಯರಾಗಿರ್ತಾರೆ. ಆದರೆ ಇಲ್ಲಿ ಮಹಾತ್ಮ ಗಾಂಧೀಜಿ ಇವರು ಅಲ್ಲಿ ಸದಸ್ಯರಾಗಿರುವುದಿಲ್ಲ. ಸೊ ಇಲ್ಲಿ ರಾಂಗ್ ಅಥವಾ ಇದಕ್ಕೆ ಸರಿಯಾದ ಉತ್ತರ ಅಂತ ಕೇಳಿದರೆ ಇಲ್ಲಿ ಮಹಾತ್ಮ ಗಾಂಧೀಜಿ. ನೆಕ್ಸ್ಟ್ ನೋಡಿ, ಸಂವಿಧಾನ ಸಭೆಯ ಸದಸ್ಯರು ಇವರಾಗಿದ್ದರು. ಗೆಳೆಯರೆ, ಪ್ರಾಂತೀಯ ಸಭೆಯಿಂದ ಚುನಾಯಿಸಲ್ಪಟ್ಟವರು. ಗೆಳೆಯರೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ, ಜನರಲ್ ಪ್ರಶ್ನೆಗಳನ್ನ ನಾನು ಹೇಳ್ತಾ ಹೋಗ್ತೇನೆ. ಆಲ್ಮೋಸ್ಟ್ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಮುಗಿಸ್ತಾ ಹೋಗ್ತೇನೆ. ಇತ್ತೀಚೆಗೆ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗಳು ಅವೆಲ್ಲ ಹತ್ರ ಬರ್ತಾ ಇದ್ದಾವೆ, ದಯವಿಟ್ಟು ಕಾನ್ಸಂಟ್ರೇಷನ್ ಕೊಟ್ಟು ಓದಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಈ ಕಾಯ್ದೆಯಿಂದ ಸೃಷ್ಟಿಸಲಾಯಿತು. ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಚಾರ್ಟರ್ ಕಾಯ್ದೆ 1833ರಿಂದ ನಾವು ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಸೃಷ್ಟಿಸಲಾಯಿತು. ಗೆಳೆಯರೆ, ಇನ್ನೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನ ನಾನು ಹೇಳ್ತಾ ಹೋಗ್ತೇನೆ. ಸುಮಾರು 100ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನ ನಾನು ಬಿಡಿಸ್ತಾ ಹೋಗ್ತೇನೆ. ಧನ್ಯವಾದಗಳು.